ಮೂರು ವರ್ಷಗಳ ಹಿಂದೆ ಈ ಆಸ್ಪತ್ರೆಗೆ ಬಂದಿದ್ರೆ ಖಂಡಿತ ನಿಮಗೆ ನರಕ ದರ್ಶನವೇ ಆಗಿರ್ತಿತ್ತು. ಮಳೆಗೆ ಎಲ್ಲೆಂದರಲ್ಲಿ ಸುರಿಯೋ ಕೊಠಡಿಗಳು, ಗಬ್ಬು ವಾಸನೆ, ಸರಿಯಾದ ಬೆಡ್ ವ್ಯವಸ್ಥೆಯ ಕೊರತೆ, ಅಸಮರ್ಪಕ ಔಷಧ ಮಳಿಗೆ, ಸಿಬ್ಬಂದಿ ಕೊರತೆ, ಹೀಗೆ ಹತ್ತು ಹಲವು ರೀತಿಯಲ್ಲಿ ಅವ್ಯವಸ್ಥೆ ಆಗರ ಆಗಿತ್ತು ಈ ಆಸ್ಪತ್ರೆ. ಆದರೆ ಪ್ರಸ್ತುತ ಈ ಆಸ್ಪತ್ರೆಯನ್ನ ನೋಡಿದ್ರೆ ನೀವು ದಂಗಾಗೋದು ಖಂಡಿತ. ಇದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ದೃಶ್ಯ. ಈ ಆಸ್ಪತ್ರೆಯಲ್ಲಿ ಇಷ್ಟೊಂದು ಪ್ರಮಾಣದ ಅಭಿವೃದ್ಧಿ ನಡೆದಿರುವುದು ಸರ್ಕಾರದ ಅನುದಾನಗಳಿಂದಲ್ಲ, ಬದಲಾಗಿ ಭಾರಿ ಪ್ರಮಾಣದಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಹಾಗೂ ಸ್ಥಳೀಯ ದಾನಿಗಳ ಸಹಕಾರದಿಂದ. ಈ ಆಸ್ಪತ್ರೆಯಲ್ಲಿ ಏರ್ ಕಂಡೀಷನ್ ಹಾಲ್, ಡಯಾಲಿಸಿಸ್ ಸೆಂಟರ್, 100 ಬೆಡ್ ವ್ಯವಸ್ಥೆ, ಸೂಪರ್ ಸ್ಪೆಷಲ್ ಹಾಗೂ ಡಿಲಕ್ಸ್ ರೂಮ್ಸ್, ಹವಾನಿಯಂತ್ರಿತ ಶವಾಗಾರ, ಉತ್ತಮ ಗಾರ್ಡನ್ ಸೇರಿದಂತೆ ಹತ್ತು ಹಲವು ಸೌಲಭ್ಯಗಳನ್ನು ಹೊಂದಿದೆ. ಎಲ್ಲವೂ ದಾನಿಗಳ ಸಹಾಯದಿಂದ ಆಗಿರೋದೇ ಹೊರತು ಇದ್ಯಾವುದಕ್ಕೂ ಸರ್ಕಾರದ ಯಾವುದೇ ಅನುದಾನ ಬಳಕೆಯಾಗಿಲ್ಲ. ಇದು ಆಸ್ಪತ್ರೆ ಸ್ಟ್ರಕ್ಚರ್ ಏನಿದೆ ನಿಮಗೆ ಗೊತ್ತಿದ್ದ ಹಾಗೆ ತುಂಬಾ ಹಳೆಯದು, 60 ವರ್ಷ ಹಿಂದಿನ ಬಿಲ್ಡಿಂಗ್ ಇದು. ಹಾಗಿರ್ಬೇಕಿದ್ರೆ ಇದು ಓಲ್ಡ್ ಸ್ಟೈಲ್ ಬಿಲ್ಡಿಂಗು, ಅದರ ಟೈಲ್ಸ್ ಇತ್ತು, ಅದು ಸೋರ್ತಿತ್ತು. ಸೋರ್ತಿತ್ತು ಯಾವ ರೀತಿ ಸೋರ್ತಿತ್ತು ಅಂದರೆ ಒಳಗಡೆ ಛತ್ರಿ ಹಿಡ್ಕೊಂಡು ತಿರುಗಬೇಕು ಹಾಸ್ಪಿಟಲ್ ಒಳಗಡೆ, ಆ ಥರ ಸೋರ್ತಿತ್ತು. ಸೊ ಪೇಷಂಟ್ಸಿಗೆ ಅಲ್ಲ ಡಾಕ್ಟ್ರಿಗೂ ಸಹ ಕುತ್ಕೊಳ್ಳಿಕ್ಕೆ ಕಷ್ಟ ಅಂತಹ ಪರಿಸ್ಥಿತಿ. ಫಸ್ಟ್ ಮಾಡಿರೋದಂದ್ರೆ ನಮ್ಮದು ಹಾಸ್ಪಿಟ್ಲಿಗೆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಥರ ನಮ್ಮ ಹಾಸ್ಪಿಟ್ಲ್ ಇರಬೇಕು ಅನ್ನೋದು ನಂದು ಉದ್ದೇಶ. ಜಾತಿ ಧರ್ಮ ಭೇದ ಏನೂ ಇಲ್ಲದೆ ಎಲ್ರಿಗೂ ಕರೆದು ಮೀಟಿಂಗ್ ಮಾಡಿ ಯಾವ್ಯಾವ ಕಾರಣಗಳಿಂದ ಮನುಷ್ಯ ಪ್ರೈವೇಟಿಗೆ ಹೋಗ್ತಾನೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರಲ್ಲ ಅಂತ ನಾವು ಪಾಯಿಂಟ್ ಔಟ್ ಮಾಡಿದಾಗ, ಫಸ್ಟ್ ಅಂದರೆ ಹಾಸ್ಪಿಟ್ಲು ಶಿಸ್ತಲ್ಲಿ ಕಾಣಬೇಕು. ಹಾಸ್ಪಿಟಲ್ ಶುಡ್ ಲುಕ್ ಲೈಕ್ ಪ್ರಾಪರ್ ಬಿಲ್ಡಿಂಗ್. ಹೆಂಗು ಭಟ್ಕಳದಲ್ಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಎಲ್ಲರೂ ಡೋನರ್ಸಿಗೆ, ಇಲ್ಲಿ ಕೆಲಸ ಮಾಡೋರಿದ್ರೆ ಡೋನರ್ಸಿಗೆ ಯಾವ ಥರದ ಭಾವನೂ ಇಲ್ಲ. ಮಳೆ ಬಂದ್ರೆ ಪೂರ್ಣ ಪ್ರಮಾಣದಲ್ಲಿ ಸೋರ್ತಾ ಇದ್ದ ಈ ಆಸ್ಪತ್ರೆಗೆ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇನ್ಫೋಸಿಸ್ ಫೌಂಡೇಶನ್ ರೂಫ್ ವ್ಯವಸ್ಥೆ ಮಾಡಿಸಿಕೊಟ್ಟಿದೆ. ದಾನಿಯೋರ್ವರಿಂದ ಸುಮಾರು 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಯಾಲಿಸಿಸ್ ಸೆಂಟರ್ ನಿರ್ಮಾಣವಾಗಿದೆ. ಇನ್ನೋರ್ವ ದಾನಿಯಿಂದ ಆಸ್ಪತ್ರೆಗೆ ಸಂಪೂರ್ಣವಾಗಿ ಪೇಂಟಿಂಗ್ ವ್ಯವಸ್ಥೆ, ಹೀಗೆ ಹತ್ತು ಹಲವು ಸೌಲಭ್ಯಗಳು ದಾನಿಗಳಿಂದಲೇ ಈ ಆಸ್ಪತ್ರೆಗೆ ದೊರಕಿದೆ. ದಾನಿಗಳೇ ಖುದ್ದಾಗಿ ಆಸ್ಪತ್ರೆಯನ್ನ ಸಂಪರ್ಕಿಸಿ ತಾಲೂಕು ವೈದ್ಯಾಧಿಕಾರಿಗಳು ನೀಡಿದ ಮಾಹಿತಿಯಂತೆ ಬಡವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಆಸ್ಪತ್ರೆಯನ್ನ ತಯಾರು ಮಾಡಿಕೊಟ್ಟಿದ್ದಾರೆ. ಇವತ್ತು ಆಟೋ ರಿಕ್ಷಾದವರಿಗೆ ಏನು ಬಾಡಿಗೆನೇ ಇಲ್ಲಾಗಿತ್ತು, ಆದರೆ ಇಲ್ಲಿ ಡೆವಲಪ್ಮೆಂಟ್ ಆದ್ದರಿಂದ ಇವತ್ತೇನೋ ಒಂದು 2-3 ನಮಗೆ ಒಂದು ಊಟ ಮಾಡಲಿಕ್ಕೂ ಸಹಿತ ಆಗ್ತಾ ಉಂಟು. ಅದರಿಂದ ಇನ್ನೂ ಹೆಚ್ಚಿನ ಒಂದು ದಾನಿಗಳ ಸಹಾಯದಿಂದ ಈ ಹಾಸ್ಪಿಟ್ಲು ಉನ್ನತ ಹುದ್ದೆಗೆ ಏರಬೇಕಂತ ನಮ್ಮ ಆಶೆ. ಎಲ್ಲ ಸಮಾಜ ಬಾಂಧವರಿಂದೂ ಸಹಿತ ಕೆಲವೊಂದು ದಾನಿಗಳು ಇವತ್ತು ಈ ಹಾಸ್ಪಿಟ್ಲಿಗೆ ಸಹಕಾರವನ್ನು ನೀಡಿದ್ದಾರೆ. ಇನ್ನೂ ಹೆಚ್ಚಿನ ಸಹಕಾರವನ್ನು ನೀಡಿ ಇನ್ನೂ ಜಿಲ್ಲಾ ಆಸ್ಪತ್ರೆ ಹಿಂಗೆ ಮೇಲ್ದರ್ಜೆಗೆ ಏರಿಸಬೇಕಂತ ನಾವು ಆಶೆಯನ್ನು ಕೇಳ್ಕೊಳ್ತಾ ಇದ್ದೆ. ಮತ್ತೊಂದು ವಿಷಯ ಏನು ಕೇಳಿದ್ರೆ, ಇಲ್ಲಿ ಡಾಕ್ಟ್ರ್ ಬಗ್ಗೆ ಏನೂ ತೊಂದರೆ ಇಲ್ಲ. ಇಲ್ಲಿ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಇದ್ದಾರೆ, ಮತ್ತು ನಮ್ಮ MD ಅವರಿದ್ದಾರೆ, ಸ್ಕಿನ್ ಸ್ಪೆಷಲಿಸ್ಟ್ ಇವಾಗಲೇ ಬಂದಿದ್ದಾರೆ. ಅದರಲ್ಲೂ ಸಹಿತ ನಮ್ಮ ಡಾಕ್ಟರ್ ಅರುಣ್ ಕುಮಾರ್ ಅಂತ ಸರ್ಜನ್ ಅವರು ರಾತ್ರಿ ಹಗಲು ಅಂತೆ ದುಡಿತಾ ಇದ್ದಾರೆ. ಒಟ್ಟಿನಲ್ಲಿ ಭಟ್ಕಳದಲ್ಲಿ ಸರ್ವ ಜನಾಂಗದವರು ಸೇರಿ ದಾನದ ಮೂಲಕ ಸರ್ಕಾರಿ ಆಸ್ಪತ್ರೆಯನ್ನ ಖಾಸಗಿ ಆಸ್ಪತ್ರೆಗಿಂತ ಉತ್ತಮವಾಗಿ ನಿರ್ಮಿಸಿದ್ದಾರೆ. ಸರ್ಕಾರದ ಮೇಲೆ ನಿರ್ಭರವಾಗದೆ ಬಡವರಿಗಾಗಿ ಒಂದು ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸುವ ಮೂಲಕ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಭರತ್ರಾಜ್ ಕಲ್ಲಡ್ಕ ಜೊತೆ ಕ್ಯಾಮರಾಮನ್ ಗಿರೀಶ್ ನಾಯ್ಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.